Hello friends welcome to Mega Shri's Kitchen ಇವತ್ತಿನ ವಿಡಿಯೋ ಮೂಲಕ ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ತುಂಬಾನೇ ಸಾಫ್ಟ್ ಅಂಡ್ ಟೇಸ್ಟಿ ಆರೋಗ್ಯಕರವಾದ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಸೊ ಈ ಒಬ್ಬಟ್ಟನ್ನ ಮೈದಾ ಹಿಟ್ಟಿಲ್ಲದೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ ಜೊತೆಗೆ ಹೂರ್ನ ಮಾಡ್ಕೊಳ್ಳೋದಕ್ಕೆ ಮಿಕ್ಸರ್ ಆಗಿರ್ಬೋದು ಇಲ್ಲಾಂತಂದ್ರೆ ಗ್ರೈಂಡರ್ ಆಗಿರ್ಬೋದು ಬೇಕಾಗಿಲ್ಲ ಸೊ ಹಾಗೆ ಹೂರ್ಣನ ಸಹ ಯಾವ ರೀತಿ ಮಾಡ್ಕೋಬಹುದು ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋ ಮೂಲಕ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರ ತುಂಬಾನೇ ರುಚಿಯಾಗಿರುವಂತಹ ತುಂಬಾನೇ ಸಾಫ್ಟ್ ಆದ ಈ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಈ ಒಬ್ಬಟ್ಟು ಮಾಡೋದಕ್ಕೆ ಈ ರೀತಿಯಾಗಿ ಮೊದಲು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಸೊ ಹಾಗಾಗಿ ನಾನು ಇಲ್ಲಿ ಬೌಲಲ್ಲಿಗೆ ಒಂದು ಸ್ಟ್ರೈನರ್ನ ಇಟ್ಕೊಂಡು ಇದ್ರಲ್ಲಿಗೆ ಒಂದೆರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂತ ಇದ್ದೀನಿ ನೀವು ಇಲ್ಲಿ ಗೋಧಿ ಹಿಟ್ಟು ಬದಲಾಗಿ ಮೈದಾ ಹಿಟ್ಟನ್ನು ಸಹ ತಗೋಬೋದು ಬಟ್ ಈ ರೀತಿಯಾಗಿ ಗೋಧಿ ಹಿಟ್ಟು ಹಾಕಿ ಮಾಡೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ಈ ರೀತಿ ಸ್ಟ್ರೈನ್ ಮಾಡ್ಕೊಂಡಿದ್ದಾದಮೇಲೆ ಇದ್ರಲ್ಲಿಗೆ ಒಂದು ಚಿಟಿಕೆ ಆಗುವಷ್ಟು ಸಾಲ್ಟು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸಹ ಹಾಕ್ಕೊಂಡು ಈ ರೀತಿಯಾಗಿ ಕೈಯಲ್ಲಿ ರಬ್ ರಬ್ ಮಾಡ್ಕೊತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇಲ್ಲಿ ಸಾಲ್ಟ್ ಬಂದು ಆಪ್ಷನಲ್ ಬಟ್ ನೀವು ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಸಹ ಸ್ವಲ್ಪ ಸಾಲ್ಟ್ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸೊ ಈ ರೀತಿ ಚೆನ್ನಾಗಿ ರಬ್ ಮಾಡ್ಕೊಂಡು ಇದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಇದನ್ನ ತುಂಬ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಚಪಾತಿ ಹಿಟ್ ಮಿಕ್ಸ್ ಮಾಡ್ಕೊತೀರಲ್ವಾ ಸೊ ಅದ್ರಗಿಂತ ಸ್ವಲ್ಪ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಈ ರೀತಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದೆರಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು ಈ ರೀತಿಯಾಗಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕು ಸೊ ಈ ರೀತಿಯಾಗಿ ಒಂದು ಐದು ನಿಮಿಷ ನಾತ್ಕೊಂಡಿದ್ದಾದಮೇಲೆ ಮತ್ತೊಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೊಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಟೋಟಲ್ ಆಗಿ ಒಂದು ಎಂಟರಿಂದ ಹತ್ತು ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಸೊ ಆ ರೀತಿಯಾಗಿ ನಾದ್ಕೊಳ್ಳೋದ್ರಿಂದ ನಮಗೆ ಒಬ್ಬಟ್ಟು ಅನ್ನೋದು ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಅನ್ನೋದು ಈ ರೀತಿ ತುಂಬ ಸಾಫ್ಟಾಗಿ ರೆಡಿ ಮಾಡ್ಕೋಬೇಕು ನಾತ್ಕೊಂಡಿದ್ದಾದಮೇಲೆ ಇದ್ರ ಮೇಲ್ಗಡೆನೂ ಅಷ್ಟೇ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸಹ ಹಾಕ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಡಿಪ್ ಮಾಡಿಕೊಂಡು ಹಿಟ್ಟನ್ನು ಒಂದು ಮೂರರಿಂದ ನಾಲ್ಕು ಗಂಟೆ ನೆನ್ಸ್ಕೋಬೇಕು ಸೊ ಅಷ್ಟರಲ್ಲಿ ಇದ್ರಿಗೆ ಬೇಕಾಗಿರುವಂತಹ ತುಂಬಾ ಸಾಫ್ಟಾಗಿ ಮಿಕ್ಸಿ ಇಲ್ಲದೆ ಹೋದರೂ ಸಹ ಹೂರ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ನೋಡೋಣ ಹಾಗಾಗಿ ನಾನಿಲ್ಲಿ ಬೌಲಲ್ಲಿಗೆ ಒಂದು ಕಪ್ ಆಗುವಷ್ಟು ಕಡಲೆ ಬೇಳೆ ತಗೊಂಡಿದ್ದೀನಿ ಕಡಲೆ ಬೇಳೆನ ಒಂದು ಎರಡರಿಂದ ಮೂರು ಸಲ ನೀರು ಹಾಕಿ ವಾಶ್ ಮಾಡ್ಕೋಬೇಕು ಸೊ ಈ ರೀತಿಯಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಈ ಕಡಲೆಬೇಳೆ ಮುಳುಗೋಷ್ಟು ಸೇ ನೀರನ್ನು ಸೇರಿಸ್ಕೊಂಡು ಒಂದು ಗಂಟೆ ಈ ಕಡಲೆ ಬೇಳೆನ ನೆನೆಸ್ಕೋಬೇಕು ಈಗ ನೋಡಿ ಒಂದು ಗಂಟೆ ಆದಮೇಲೆ ನಿಮಗೆ ನಾನಿಲ್ಲಿ ಕಡಲೆ ಬೇಳೆ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಸಾಫ್ಟಾಗಿ ನೆನೆದಾದ್ಮೇಲೆ ಈ ಕಡಲೆ ಬೇಳೆನ ಒಂದು ಕುಕ್ಕರಲ್ಲಿಗೆ ತಗೋಬೇಕು ಸೊ ಕಡಲೆಬೇಳೆ ತಗೊಂಡಿದ್ದಾದಮೇಲೆ ಯಾವ ಕಪ್ಪಲ್ಲಿ ನಾವಿಲ್ಲಿ ಕಡಲೆಬೇಳೆ ತಗೊಂಡಿದ್ದೀರೋ ಸೊ ಅದೇ ಕಪ್ಪಲ್ಲಿ ಒಂದು ಕಪ್ಪು ಕಡಲೆಬೇಳೆಗೆ ಮೂರು ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ನಾಲ್ಕರಿಂದ ಐದು ವಿಷಲ್ ಬರೋವರೆಗೂ ಬಿಡಬೇಕು ಐದು ವಿಷಲ್ ಬಂದಾದಮೇಲೆ ವಿಷಲ್ ಪೂರ್ತಿಯಾಗಿ ತನ್ನಗಾಗಕ್ಕೆ ಬಿಡಬೇಕು ತನ್ನಗಾದಮೇಲೆ ನೋಡಿ ನಾನು ಇಲ್ಲಿ ನಿಮಗೆ ಒಂದು ಬೇಳೆನ ತೋರ್ ಇದೀನಿ ಈ ರೀತಿ ತುಂಬಾನೇ ಸಾಫ್ಟ್ ಆಗಿ ಬೇಳೆ ಅನ್ನೋದು ಬೇಯಿಸ್ಕೋಬೇಕು ಬೇಳೆ ಬೆಂದಾದ್ಮೇಲೆ ಈ ಬೇಳೆನ ಈ ರೀತಿಯಾಗಿ ಬೌಲ್ ಸ್ಟ್ರೈನ್ ಮಾಡ್ಕೋಬೇಕು ಈ ರೀತಿ ಸ್ಟ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಬೇಳೆನ ಪಕ್ಕಕ್ಕೆ ಇಟ್ಕೊಂಡು ಈ ಬೇಳೆ ಬೇಯಿಸ್ಕೊಂಡಿರುವಂತಹ ನೀರಲ್ಲಿ ನೀವು ರಸನ ಸಹ ಮಾಡ್ಕೋಬಹುದು ಆ ರಸ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಲಿಂಕ್ನ ನಾನಿಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಈಗ ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿಗೆ ಒಂದು ನಾಲ್ಕರಿಂದ ಐದು ಹೇಳಕ್ಕಿ ಹಾಗೇನೆ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಒಣ ಕೊಬ್ಬರಿನ ಸಣ್ಣ ಸಣ್ಣಾಗಿ ತುರ್ದ್ಬಿಟ್ಟು ಹಾಕ್ಕೊಂತಾ ಇದ್ದೀನಿ ಈ ರೀತಿ ಒಣ ಕೊಬ್ಬರಿನ ಸಹ ಹಾಕಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊಂದು ಸ್ಮೂತ್ ಆಗಿ ಈ ಒಣ ಕೊಬ್ಬರಿನ ಪುಡಿ ಮಾಡ್ಕೊಂಡ್ ತಗೋಬೇಕು ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಬೇಳೆನ ಬೇಯಿಸಿದ್ರಲ್ಲ ಸೊ ಆ ಬೇಳೆನ ಕುಕ್ಕರ್ ಅಲ್ಲಿ ತಗೊಂಡಿದೀನಿ ಒಣ ಕೊಬ್ಬರಿನ ಸಹ ಹಾಕೊತಾ ಇದೀನಿ ನಾವಿಲ್ಲಿ ಯಾವ ಕಪ್ಪಲ್ಲಿ ತಗೊಂಡಿದ್ದೀರೋ ಬೇಳೆ ಅನ್ನೋದು ಅದೇ ಕಪ್ ಅಲ್ಲಿ ಎಲ್ಲಾನು ಮೆಷರ್ಮೆಂಟ್ ಮಾಡಿ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಟೇಸ್ಟ್ ಅನ್ನೋದು ಈಗ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲನ ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಇದಾದ್ಮೇಲೆ ಇದನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಿದ್ದಂತೆ ಮೀಡಿಯಂ ಫ್ಲೇಮ್ನಲ್ಲಿ ನಾವು ಬೆಲ್ಲ ತಗೊಂಡಿದ್ರಲ್ವಾ ಸೊ ಆ ಬೆಲ್ಲ ಅನ್ನೋದು ನೋಡಿ ಈ ರೀತಿಯಾಗಿ ಕರಗುತ್ತೆ ಸೊ ಈ ರೀತಿಯಾಗಿ ಬೆಲ್ಲ ಕರ್ಗಿದ್ದಾದ್ಮೇಲೆ ಮಿಕ್ಸ್ ಮಾಡ್ಕೊತಾನೆ ಲೋ ಫ್ಲೇಮ್ನಲ್ಲಿ ಒಂದು ಏಳರಿಂದ ಎಂಟು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಜೊತೆಗೆ ಸೌಟಲ್ಲಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊತ ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಒಂದು ಏಳರಿಂದ ಎಂಟು ನಿಮಿಷ ಆದಮೇಲೆ ಹೂರ್ನ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿಯಾಗಿರುತ್ತೆ ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಹೂರ್ನ ಅನ್ನೋದು ಬಿಸಿ ಇರೋವಾಗಲೇ ಈ ರೀತಿ ಒಂದು ಬೌಲಲ್ಲಿಗೆ ಸ್ಟ್ರೈನರ್ನ ಇಟ್ಕೊಂಡು ಆ ಸ್ಟ್ರೈನರಲ್ಲಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ಹೂರ್ನ ರೆಡಿ ಮಾಡ್ಕೋಬೇಕು ಇವತ್ತು ನಾನಿಲ್ಲಿ ಮಿಕ್ಸಿ ಅನ್ನೋದು ಉಪಯೋಗಿಸ್ತಾ ಇಲ್ಲ ಈ ರೀತಿಯಾಗಿ ಸ್ಟೈರರ್ ಸ್ಟ್ರೈನರ್ನ ಯೂಸ್ ಮಾಡಿಕೊಂಡು ಹೂರ್ನ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸಿಯಲ್ಲಿ ನೀವೇನಾದರೂ ಹೂರ್ನ ರೆಡಿ ಮಾಡಿಕೊಂಡ್ರೆ ಅಲ್ಲಲ್ಲಿ ಬೇಳೆನೂ ಸಹ ಇರ್ಬೋದು ಬಟ್ ಈ ವಿಧಾನದಲ್ಲಿ ಒಂದು ಸಲ ಹೂರಣ ಟ್ರೈ ಮಾಡಿ ನೋಡಿ ತುಂಬಾ ಸಾಫ್ಟಾಗಿ ಬರುತ್ತೆ ಒಂದು ಬೇಳೆ ಅನ್ನೋದು ಸಹ ನಿಮಗೆ ಎಲ್ಲೂ ಕಾಣೋದಿಲ್ಲ ಸೊ ಇನ್ ಕೇಸ್ ನಿಮ್ಗೆ ಈ ರೀತಿ ಮಾಡ್ಕೊಳ್ಳೋದು ಕಷ್ಟ ಆಯಿತು ಅಂತಂದರೆ ಮಿಕ್ಸಿಯಲ್ಲೂ ಸಹ ಗ್ರೈಂಡ್ ತಗೋಬಹುದು ನೋಡಿ ಈ ರೀತಿಯಾಗಿ ಕೊನೆಯಲ್ಲಿ ಒಣ ಕೊಬ್ಬರಿ ಹಾಕಿರ್ತೀರಲ್ವ ಸೊ ಅದು ಹಾಗೆ ಇರುತ್ತೆ ಪರವಾಗಿಲ್ಲ ಅದನ್ನು ಡೈರೆಕ್ಟಾಗಿ ಬೌಲಲ್ಲಿಗೆ ಹಾಕ್ಕೊಳ್ಳಿ ನೋಡಿ ಹಿಂದೆ ಅನ್ನೋದು ಈ ರೀತಿಯಾಗಿ ತುಂಬಾ ಸಾಫ್ಟಾಗಿ ಹೂರ್ನ ಅನ್ನೋದು ಆಗುತ್ತೆ ಈ ರೀತಿ ಸೌಟಲ್ಲಿ ತೆಗೆದುಕೊಬಿಡ್ಬೇಕು ಜೊತೆಗೆ ಹೂರ್ಣ ಅನ್ನೋದು ತನ್ನಗಾದ್ಮೇಲೆ ಈ ರೀತಿ ಸ್ಟ್ರೈನರ್ ಅಲ್ಲಿ ಮಾಡ್ಕೊಂಡ್ರೆ ಹೂರ್ನ ಅನ್ನೋದು ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರೋದಿಲ್ಲ ಹೂರ್ಣ ಬಿಸಿ ಇರೋವಾಗಲೇ ಈ ರೀತಿ ಸ್ಟ್ರೈನರ್ ಅಲ್ಲಿಗೆ ತಗೊಂಡು ಈ ರೀತಿಯಾಗಿ ಹೂರ್ಣನ ರೆಡಿ ಮಾಡ್ಕೋಬೇಕು ನೋಡಿ ಎಲ್ಲಾನು ಸಹ ಅದೇ ನೇ ಮಾಡ್ಕೊಂಡು ತಗೋಬೇಕು ಅಷ್ಟೇ ತುಂಬಾ ಸಾಫ್ಟಾಗಿ ಹೂರ್ಣ ಅನ್ನೋದು ರೆಡಿ ಆಗ್ಬಿಡುತ್ತೆ ನೋಡಿ ಎಲ್ಲ ಬೇಳೆನೂ ಸಹ ಆ ರೀತಿಯಾಗಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಒಣ ಕೊಬ್ಬರಿನೂ ಸಹ ಹಾಕಿರ್ತೀರಲ್ವ ಸೊ ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಮಗಿಲ್ಲಿ ಹೂನ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ರೆಡಿ ಆಗಿಬಿಡುತ್ತೆ ಎಲ್ಲೂ ಒಂದು ಬೇಳೆ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಕಾಣೋದಿಲ್ಲ ನೋಡಿ ಎಷ್ಟೊಂದು ಸಾಫ್ಟಾಗಿ ನಮಗಿಲ್ಲಿ ಹೂನ ಅನ್ನೋದು ರೆಡಿ ಆಗಿದೆಯೋ ಅಂತಂದ್ಬಿಟ್ಟು ಇದು ಸ್ವಲ್ಪ ಬಿಸಿಯಾಗಿದೆ ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಕಾಣ್ತಿದೆ ಸ್ವಲ್ಪ ತನ್ನಗಾದಂತೆ ನಿಮಗಿಲ್ಲಿ ಹೂ ಅನ್ನೋದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ರೆಡಿ ಆಗಿಬಿಡುತ್ತೆ ಈ ರೀತಿಯಾಗಿ ಹೂನ ರೆಡಿ ಮಾಡಿಕೊಂಡಿದ್ದಾದ್ಮೇಲೆ ಪಕ್ಕಿತ್ಕೊಂಡು ಇಲ್ಲಿ ಹಿಟ್ಟು ಅಷ್ಟೇ ಒಂದು ಮೂರು ಗಂಟೆ ಆದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಅನ್ನೋದು ಹಿಟ್ಟು ಎಷ್ಟೊಂದು ಸಾಫ್ಟಾಗಿ ಅಂತ ಅಂತಂದ್ಬಿಟ್ಟು ಸೊ ಈ ರೀತಿಯಾಗಿ ಹಿಟ್ಟಿದ್ರೆ ನಿಮಗೆ ಒಬ್ಬಟ್ಟು ಅನ್ನೋದು ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಈಗ ಮತ್ತೊಂದೆರಡು ಎರಡು ನಿಮಿಷ ಇದನ್ನ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡಿದ್ದಾದ್ಮೇಲೆ ಇದಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಹಿಟ್ಟನ್ನು ನಿಮಗೆ ಒಬ್ಬಟ್ಟು ಸೈಜ್ ನೋಡ್ಕೊಂಡು ಹಿಟ್ಟನ್ನು ತಗೋಬಹುದು ನಾನು ಇಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ಸೈಜ್ಗೆ ಹಿಟ್ಟನ್ನು ತಗೊಂಡಿದ್ದೀನಿ ಈ ರೀತಿ ರೌಂಡ್ ಆಗಿ ಮಾಡಿಕೊಂಡು ಮೈದಾ ಹಿಟ್ಟು ಇಲ್ಲಾಂತಂದ್ರೆ ಗೋಧಿ ಹಿಟ್ಟಲ್ಲಿಗೆ ಡಿಪ್ ಮಾಡ್ಕೊಂಡು ತಗೋಬೇಕು ನೀವು ಇಲ್ಲಿ ಈ ಜಾಗದಲ್ಲಿ ಎಣ್ಣೆಲ್ಲೂ ಸಹ ನೀವು ತೀಡ್ಕೋಬಹುದು ಬಟ್ ಈ ರೀತಿಯಾಗಿ ಮೈದಾ ಹಿಟ್ಟು ಇಲ್ಲಾಂತಂದ್ರೆ ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ಕಡಿಮೆ ಎಣ್ಣೆಯಲ್ಲಿ ನೀವು ಇಲ್ಲಿ ಒಬ್ಬಟ್ಟನ್ನು ರೆಡಿ ಮಾಡ್ಕೋಬಹುದು ಸೊ ಹಾಗಾಗಿನೇ ನಾನು ಇಲ್ಲಿ ಹಿಟ್ಟಲ್ಲೇ ಡಿಪ್ ಮಾಡ್ಕೊಂಡು ಈ ರೀತಿ ಸ್ವಲ್ಪ ಲೈಟ್ ಆಗಿ ರೋಲ್ ಮಾಡ್ಕೊಂಡು ತಗೊಂತ ಇದೀನಿ ಇಲ್ಲ ನಮ್ಗೆ ಎಣ್ಣೆಲ್ ಮಾಡ್ಕೊಂತೀರಿ ಅಂತಂದ್ರು ಪರವಾಗಿಲ್ಲ ಎಣ್ಣೆಲ್ಲೂ ಸಹ ನೀವು ಈ ರೀತಿಯಾಗಿ ಲೈಟಾಗಿ ಎಣ್ಣೆನ ಸ್ವಲ್ಪ ಗ್ರೀಸ್ ಮಾಡ್ಕೊಂಡು ಕೈಗೆ ಸ್ಪ್ರೆಡ್ ಮಾಡ್ಕೋಬಹುದು ಸೊ ಸ್ಪ್ರೆಡ್ ಆದ್ಮೇಲೆ ಈ ರೀತಿಯಾಗಿ ಕೊನೆಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅನ್ನೋದು ಹಿಟ್ಟು ಬರುತ್ತಲ್ವ ಸೊ ಆ ಹಿಟ್ಟನ್ನು ತೆಗೆದಾಕೊಬಿಡ್ಬೇಕು ತೆಗ್ದಾದ್ಮೇಲೆ ಈ ರೀತಿ ಪ್ರೆಸ್ ಮಾಡ್ಕೊಂಡು ರೌಂಡ್ ಮಾಡ್ಕೋಬೇಕು ರೌಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಟ್ಟನ್ನ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಂಡು ಸ್ವಲ್ಪ ಲೈಟ್ ಆಗಿ ಕೈಯಲ್ಲಿ ಮೊದಲಿಗೆ ಪ್ರೆಸ್ ಮಾಡ್ಕೊತ ರೋಲ್ ಮಾಡ್ಕೋಬೇಕು ರೋಲ್ ಮಾಡ್ಕೊಂಡಿದ್ದ ಚಪಾತಿ ರೋಲರ್ ಅಲ್ಲಿ ಲೈಟ್ ಆಗಿ ಪ್ರೆಸ್ ಮಾಡ್ಕೊಂಡು ತಿರುಗಿಸ್ಕೊತ ರೋಲ್ ಮಾಡ್ಕೋಬೇಕು ತುಂಬ ಪ್ರೆಸ್ ಕೊಟ್ಟು ರೋಲ್ ಮಾಡ್ಕೋಬಾರ್ದು ಊರ್ನ ಅನ್ನೋದು ಹೊರಗಡೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಈ ರೀತಿ ತಿರ್ಗಿಸ್ಕೊಂತ ಲೈಟ್ ಆಗಿ ಪ್ರೆಸ್ ಮಾಡ್ಕೊತ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳುವಾಗಿ ಇದನ್ನ ರೋಲ್ ಹೋಗಬೇಕು ಸೊ ನೋಡಿ ಈ ರೀತಿಯಾಗಿ ಸ್ವಲ್ಪ ತೆಳುವಾಗಿ ರೋಲ್ ಮಾಡ್ಕೊಂಡಿದ್ದಾದ್ಮೇಲೆ ಬಿಸಿಯಾಗಿರುವಂತ ತವ ಮೇಲೆ ಹಾಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಕಡೆ ರೋಸ್ಟ್ ಮಾಡ್ಕೋಬೇಕು ಸೊ ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ತಿರುಗಿಸ್ಕೊಂಡು ಮತ್ತೊಂದು ಕಡೆನೂ ಅಷ್ಟೇ ಮೀಡಿಯಂ ಫ್ಲೇಮ್ ನಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನಮಗೆ ಇಲ್ಲಿ ಒಬ್ಬಟ್ಟು ಅನ್ನೋದು ನೋಡಿ ಎಷ್ಟೊಂದು ಪರ್ಫೆಕ್ಟ್ ಆಗಿ ಹುಬ್ಬಿ ಬರ್ತಿದೆ ಅಂತ ಅಂದ್ಬಿಟ್ಟು ಸೊ ಈ ರೀತಿಯಾಗಿ ಒಬ್ಬಟ್ಟು ಅನ್ನೋದು ಉಬ್ಬಿ ಬಂದಾದ್ಮೇಲೆ ಇದ್ರ ಮೇಲ್ಗಡೆ ಎಣ್ಣೆ ಇಲ್ಲ ಅಂತಂದ್ರೆ ತುಪ್ಪನ ಹಾಕಿ ಸಹ ನೀವು ಇಲ್ಲಿ ಸುಟ್ಕೋಬಹುದು ತುಂಬಾ ಟೇಸ್ಟಿ ನೋಡಿ ಈ ರೀತಿಯಾಗಿ ತುಂಬ ಸಾಫ್ಟ್ ಆಗಿ ಬರುತ್ತೆ ಒಬ್ಬಟ್ಟು ಅನ್ನೋದು ಸೊ ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ಈ ಜಾಗದಲ್ಲಿ ತುಪ್ಪನ ಸಹ ಹಾಕ್ಕೊಬೋದು ಸೊ ಈ ರೀತಿ ಎಣ್ಣೆನ ಗ್ರೀಸ್ ಮಾಡ್ಕೊಂಡಿದ್ದಾದ ಮೇಲೆ ಮತ್ತೊಂದು ಕಡೆ ಟರ್ನ್ ಮಾಡ್ಕೊಂಡು ಮತ್ತೊಂದು ಕಡೆನೂ ಅಷ್ಟೇ ಎಣ್ಣೆ ಇಲ್ಲ ತುಪ್ಪನ ಗ್ರೀಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ಕಡೆನೂ ಚೆನ್ನಾಗಿ ತಗೋಬೇಕು ಸೊ ನೋಡಿ ಈ ರೀತಿಯಾಗಿ ಎರಡು ಕಡೆನೂ ಚೆನ್ನಾಗಿ ಸುಟ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಉಳಿದಿರ್ತಕ್ಕಂಥ ಹಿಟ್ಟನ್ನು ಸಹ ಸೇಮ್ ಅದೇ ರೀತಿಯೇ ಮಾಡಿಕೊಂಡು ಇಲ್ಲಿ ಎಲ್ಲ ಒಬ್ಬಟ್ಟನ್ನ ಸಹ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ತಗೊಂಡಿರುವಂಥ ಕ್ವಾಂಟಿಟಿಗೆ ಬಂದು ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಆಗೋಷ್ಟು ಬಂದಿದೆ ಸೊ ನೀವು ಇಲ್ಲಿ ನೋಡಿಕೊಂಡು ನಿಮಗೆ ಎಷ್ಟು ಒಬ್ಬಟ್ಟು ಬೇಕನ್ನೋದು ಕ್ವಾಂಟಿಟಿನ ಡಬಲ್ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಜೊತೆಗೆ ಆರೋಗ್ಯಕರವಾಗಿ ಮೈದಾ ಹಿಟ್ಟಿಲ್ಲದೆ ಗೋಧಿ ಹಿಟ್ಟಿನಿಂದ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಒಬ್ಬಟ್ಟನ್ನು ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಅಷ್ಟೇ ಟೇಸ್ಟಿಯಾಗೂ ಸಹ ಇರುತ್ತೆ ಸೊ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿದ್ದಾದಮೇಲೆ ನಿಮಗೂ ಸಹ ಒಬ್ಬಟ್ಟು ಹೇಗೆ ಬಂತಂದ್ಬಿಟ್ಟು ಮರಿದೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ